ಹಿಂಗೆ ಕೂತಿದ್ರೆ ಮಂಗಳಾದೇವಿ ಬೈತಾರೆ, ಎತ್ಕೋ ಅಮ್ಮ. ಅಬ್ಬ ಸದ್ಯ ಹೇಗೋ ಈ ಮಂಜಮ್ಮ ಮತ್ತೆ ಈ ಸಾಕಿ ಹೋದ್ಲು. ಇವರಿಬ್ರು ಮತ್ತೆ ಹಿಂತಿರುಗಿ ಬರೋಷ್ಟರಲ್ಲಿ ನಾನು ಇಲ್ಲಿಂದ ಹೊರಗೆ ಹೋಗ್ಬೇಕು. ಇಲ್ಲಿ ಯಾರು ಇಲ್ಲ. ಇವನ್ ಯಾರು? ಮುಖಕ್ಕೆಲ್ಲ ಏನೋ ಸುಟ್ಕೊಂಡಿದ್ದಾನೆ. ಸೈನಿಕ ಅಂತೂ ಅಲ್ಲ. ಇಷ್ಟೊತ್ತಲ್ಲಿ ಮತ್ತೆ ಯಾರಿರ್ಬೋದು? ಗುರು ದತ್ತಾತ್ರೇಯರೇ, ನೀವು ಪ್ರತ್ಯಕ್ಷವಾಗಿ ನನ್ನ ಬೆಂಬಲಕ್ಕೆ ಇರದೇ ಇದ್ದರೂ ಪರೋಕ್ಷವಾಗಿ ಸದಾ ಈ ಶಿಷ್ಯನೊಂದಿಗೆ ಇದ್ದೀರಿ ಎಂದು ನಂಬಿದ್ದೇನೆ. ನನ್ನನ್ನು ಕೊಲ್ಲಲು ಹುಟ್ಟಿರುವ ಆ ಎರಡು ಶಕ್ತಿಗಳು ಇದೇ ರಾಜ್ಯದಲ್ಲಿ ಇದೆ ಎಂಬುದು ಸ್ವತಃ ನನ್ನ ಅನುಭವಕ್ಕೆ ಬಂದಿದೆ. ಆ ಎರಡು ಶಕ್ತಿಗಳು ನನಗೆ ಆದಷ್ಟು ಬೇಗ ಸಿಗುವಂತೆ ಮಾಡಿ, ಅದಕ್ಕಾಗಿಯೇ ಇಷ್ಟು ಶ್ರಮ ಪಡುತ್ತಿದ್ದೇನೆ. ನನ್ನ ಶತ್ರುವಿನೊಂದಿಗೆ ಮಿತ್ರನಂತಿರುವುದು ನನಗೆ ಕಷ್ಟವಾಗುತ್ತಿದೆ. ಆದರೆ ದ್ವೇಷದಿಂದ ನನ್ನ ಕೆಲಸ ಕೈಗೂಡುವುದಿಲ್ಲ ಎಂಬುದನ್ನು ಅರಿತು ಸುಮ್ಮನಿರಬೇಕಾಗಿದೆ. ಆ ಎರಡು ಶಕ್ತಿಗಳು ಯಾರೆಂದು ತಿಳಿದರೆ ನಾನು ನಿಮ್ಮಲ್ಲಿ ಮತ್ತೇನನ್ನೂ ಬೇಡುವುದಿಲ್ಲ ಗುರುಗಳೇ. ನೀವು ಮಾನಸಿಕವಾಗಿ ನನ್ನೊಂದಿಗಿದ್ದು ನನ್ನ ಉದ್ದೇಶವನ್ನು ಈಡೇರುವಂತೆ ಮಾಡುತ್ತೀರಿ ಎಂದು ನಂಬಿಕೆ. ನಿಮ್ಮ ಪರಮ ಶಿಷ್ಯನನ್ನು ಕೈಬಿಡದೆ, ಸೋಲಲು ಬಿಡದೆ ಸದಾ ನನ್ನ ಕೈ ಹಿಡಿದು ನಡೆಸುತ್ತೀರಿ ಎಂದು ನಂಬಿದ್ದೇನೆ. ಅನುಗ್ರಹಿಸಿ ಗುರುವರ್ಯ. ಸರ್ವಣ್ಣ, ಏನು ಯೋಚನೆ ಮಾಡ್ತಾ ಇದೆಯಾ? ನೀಲ್ಕಂಠ, ಆ ಕಡೆ ಯಾರಾದರೂ ಓಡಾಡಿದ್ರ ಅಂತ ನೀನೇನಾದರೂ ಗಮನಿಸ್ತಾ? ಇಲ್ಲಿ ಯಾರು ಬರ್ತಾರೆ ಧರ್ಮಣ್ಣ? ಬಂದರು ಮಹಾರಾಜರೇ ಬರಬೇಕು. ಹೌದು ಹೌದು. ಯಾರಾದರೂ ನನ್ನನ್ನು ನೋಡೋಕ್ಕಿಂತ ಮೊದಲು ಕೆಲಸ ಮುಗಿಸ್ಬೇಕು. ಶ್ರೀ ರೇಣುಕಾ ಎಲ್ಲಮ್ಮ.